ಸ್ನೇಹಿತರೆ, ಮೈಸೂರಿನ ಈ ಪ್ರಕರಣದಲ್ಲಿ ದಿನಕ್ಕೊಂದು ಹೊಸ ಹೊಸ ರಹಸ್ಯಗಳು ಬಯಲಾಗ್ತಾ ಇವೆ. ಹೌದು, ಅರೆಸ್ಟ್ ಮಾಡಿದ ಅಪರಾಧಿಗಳು ಹಲವು ವಿಷಯಗಳನ್ನ ಘಟನೆ ನಡೆದ ಸ್ಥಳದಲ್ಲಿ ಬಿಚ್ಚಿಟ್ಟಿದ್ದು, ನಾವಿದ್ದಿದ್ದು 7 ಜನ, 5 ಜನ ಅಲ್ಲ ಅಂತ ಅಂತಿದ್ದಾರೆ. ಇನ್ನು ಇದಲ್ಲದೆ ಇಬ್ಬರು ಆರೋಪಿಗಳು ತಲೆಮರೆಸಿಕೊಂಡಿದ್ರು. ಇದೀಗ ಹುಡುಕಾಟದಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. 7 ಜನರನ್ನ ಘಟನೆ ನಡೆದ ಸ್ಥಳಕ್ಕೆ ಪೊಲೀಸರು ಕರೆದೊಯ್ದಿದ್ದರು. ವಿಚಾರಣೆಯಲ್ಲಿ ಕಾಮುಕರು ಬಿಚ್ಚಿಟ್ಟ ರಹಸ್ಯ ಕೇಳಿದ್ರೆ ನಿಮಗೆಲ್ಲ ಶಾಕ್ ಆಗುತ್ತೆ. ಹಾಗಾದ್ರೆ ಏನಿದೆ ಸುದ್ದಿ? ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಅದಕ್ಕೂ ಮುನ್ನ ಇವರಿಗೆ ಗಲ್ಲು ಶಿಕ್ಷೆ ಕೊಡಲೇಬೇಕು ಅನ್ನೋದಾದ್ರೆ ತಪ್ಪದೆ ಈ ವಿಡಿಯೋವನ್ನ ಲೈಕ್ ಮಾಡಿ. ಸಂತ್ರಸ್ತೆ ಯುವತಿಯ ಪರ ನಾವಿದ್ದೇವೆ ಎಂದು ನಿರೂಪಿಸಿ. ಹೌದು, ಸಾಕ್ಷಾತ್ ಚಾಮುಂಡೇಶ್ವರಿ ನೆಲೆಸಿರುವ ಬೆಟ್ಟದ ತಪ್ಪಲಿನಲ್ಲಿ ಈ ಘಟನೆ ನಡೆದಿರುವುದು ಇಡೀ ರಾಜ್ಯವನ್ನೇ ಬೆಚ್ಚಿಬೀಳಿಸಿದೆ. ಅರೆಸ್ಟ್ ಆದ ಅಪರಾಧಿಗಳು ಈ ಘಟನೆಗೂ ಮುಂಚೆ ತಾವು ಮಾಡಿದಂತಹ ಹಲವಾರು ಕೃತ್ಯಗಳನ್ನ ಬಾಯಿಬಿಟ್ಟಿದ್ದಾರೆ. ಹೌದು, 20ಕ್ಕೂ ಹೆಚ್ಚು ದರೋಡೆಗಳು, ಹಲವು ಲೈಂಗಿಕ ಕೃತ್ಯಗಳು, ಎಲ್ಲವನ್ನ ಪೊಲೀಸರ ಮುಂದೆ ಬಾಯಿಬಿಟ್ಟಿದ್ದಾರೆ. ಇದೆಲ್ಲದರ ಮಧ್ಯೆ ಸಂತ್ರಸ್ತೆ ಯುವತಿ ಮೈಸೂರಿನಿಂದ ಮುಂಬೈಗೆ ಹೋಗಿದ್ದು ಫೋನ್ ಸ್ವಿಚ್ ಆಫ್ ಮಾಡಿಕೊಂಡು ಇತ್ತ ಕೇಸ್ಗೂ ಕಂಪ್ಲೀಟ್ ಸಹ ಕೊಟ್ಟಿಲ್ಲ. ಆಕೆಯ ಗೆಳೆಯನ ಆಧಾರವಾಗಿಟ್ಟುಕೊಂಡು ತಾವೇ ಕೇಸ್ ದಾಖಲಿಸಿಕೊಂಡಿದ್ದಾರೆ. ಜೊತೆಗೆ ನಿನ್ನೆ ದಿನ ಘಟನೆ ನಡೆದ ಸ್ಥಳಕ್ಕೆ ಕರೆದೊಯ್ದು ಆರೋಪಿಗಳು ಮಾಡಿದ ಕೃತ್ಯವನ್ನ ಅವರಿಂದಲೇ ಡೆಮೋ ತರಹ ಮಾಡಿಸಿ ವಿಡಿಯೋ ಮಾಡಿ ಸಾಕ್ಷಿಯನ್ನಾಗಿ ಅದನ್ನೇ ಪರಿವರ್ತಿಸಿದ್ದಾರೆ. ಆದರೆ ಹುಡುಗಿಯ ಕುಟುಂಬದವರು ಈ ಘಟನೆಯ ಬಗ್ಗೆ ಯಾವುದೇ ಹೇಳಿಕೆಯನ್ನ ಕೊಟ್ಟಿಲ್ಲ. ಇದರಿಂದಾಗಿ ಪೊಲೀಸರು ಮುಂದೆ ಯಾವ ಕ್ರಮ ಕೈಗೊಳ್ಳಲಿದ್ದಾರೆ ಎಂಬ ಕುತೂಹಲ ಎಲ್ಲರಲ್ಲೂ ಹುಟ್ಟಿದೆ. ಇದರ ನಡುವೆ ಈ ವಿಷಯ ಮುಖ್ಯಮಂತ್ರಿಗಳು ಮತ್ತು ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಕಣ್ಣಾರೆ ಕಂಡಿದ್ದು, ಕೆಲವೇ ದಿನಗಳಲ್ಲಿ ಅಪರಾಧಿಗಳಿಗೆ ಘೋರ ಶಿಕ್ಷೆಯನ್ನು ವಿಧಿಸಲಾಗುತ್ತದೆ ಎಂದು ಪ್ರಧಾನಮಂತ್ರಿಯವರು ತಿಳಿಸಿದ್ದಾರೆ. ಅಪರಾಧಿಗಳನ್ನ ಎನ್ಕೌಂಟರ್ ಮಾಡಿ ಅಂತ ಹಲವಾರು ಸಂಘಟನೆಗಳು ಒತ್ತಾಯಿಸುತ್ತಿವೆ. ಒಟ್ಟಿನಲ್ಲಿ ಈ ಪಾಪಿಗಳು ಬದುಕಲು ಅನರ್ಹರು. ಇಂತಹವರಿಗೆ ಎಂಥ ಶಿಕ್ಷೆಯನ್ನು ಕೊಡಬೇಕು ಎಂದು ತಪ್ಪದೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನ ಕಮೆಂಟ್ ಮಾಡಿ ತಿಳಿಸಿ. ಧನ್ಯವಾದಗಳು.